ಈಗ ನಮಗೆ ಐದು ರೀತಿಯ ಸೌಭಾಗ್ಯಗಳನ್ನು ಕೊಟ್ಟಂತಹ ಆಧುನಿಕ ಭಗೀರಥರಾಗಿ ನನಗೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ನಮ್ಮ ಪುರಾಣದಲ್ಲಿ ಬರುತ್ತೆ, ಭಗೀರಥ ಅವನು ತನ್ನ ಸಹೋದರರು 60,000 ಜನರನ್ನು ಬದುಕಿಸೋದಕ್ಕೋಸ್ಕರ ತಪಸ್ಸನ್ನು ಮಾಡಿ ಶಿವನನ್ನು ಒಲಿಸ್ಕೊಂಡು ಆ ಗಂಗೆಯನ್ನು ನಮ್ಮ ಭೂಲೋಕಕ್ಕೆ ಕರ್ಕೊಂಬಂದ. ನನಗೆ ಸಿದ್ದರಾಮಯ್ಯನವರು, ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವ್ರನ್ನ ನೋಡಿದಾಗ, ಈ ಬಾರಿ ಮಾತ್ರವಲ್ಲ, ಹಿಂದೆ ಅವರು ಮುಖ್ಯಮಂತ್ರಿಯಾಗಿದ್ದಾಗಲೂ ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ನೋಡಿದ್ದೇನೆ. ಈಗ ನಮಗೆ ಐದು ರೀತಿಯ ಸೌಭಾಗ್ಯಗಳನ್ನು ಕೊಟ್ಟಂತಹ ಆಧುನಿಕ ಭಗೀರಥರಾಗಿ ನನಗೆ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಆ ಭಗೀರಥ ತುಂಬ ಕಷ್ಟಪಡ್ತಾನೆ. ಇವರು ತುಂಬ ಸುಖವಾಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ಇವರು ತುಂಬ ಕಷ್ಟಪಡ್ತಾ ಇದ್ದಾರೆ ನಿಜ. ಆದರೆ ಅದನ್ನು ಜಯಿಸ್ತೀನಿ ಅನ್ನತಕ್ಕಂತಹ ಆತ್ಮವಿಶ್ವಾಸ ಏನಿದೆ, ಆ ಒಂದು ಛಲ ಏನಿದೆ, ನಾನು ಕನ್ನಡ ಜನತೆಗೋಸ್ಕರ ಮಾಡಲೇಬೇಕು ಇದನ್ನು ಅನ್ನತಕ್ಕಂಥ ಒಂದು ಸಾತ್ವಿಕ ಹಠ ಏನಿದೆ ಅದು ಬಹಳ ಮುಖ್ಯವಾದದ್ದು. ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ, ನೆರವೇರಿಸ್ತಾರೆ, ಇನ್ನೂ ನಿಮ್ಮ ಮುಂದೆ ಸಾಕಷ್ಟು ಅನುಕೂಲತೆಗಳನ್ನು ಮಾಡಿಕೊಡ್ತಾರೆ ಅನ್ನತಕ್ಕಂತಹ ಭರವಸೆಯಿಂದ ನಾನು ಅವರಿಗೆ ವಂದಿಸಿ, ಹಾಗೆಯೇ ಬರಗೂರವರು ಅವರು ಯಾವತ್ತೂ ಅಷ್ಟೇ ನಿಖರವಾದ ಮಾತುಗಳಿಗೆ ಅದನ್ನು ಅಳೆದು ತೂಗಿ ವಿಮರ್ಶೆ ಮಾಡಿ ಅದನ್ನು ಎಷ್ಟು ಹೇಳಿದರೆ ಹೇಗೆ ಪರಿಣಾಮ ಬೀರುತ್ತೆ, ಇಷ್ಟೇ ಹೇಳಬೇಕು ನಾನು ಅನ್ನತಕ್ಕಂತಹ ರೀತಿಯಲ್ಲಿ ಜನಮನವನ್ನು ಸೂರೆಗೊಳ್ಳತಕ್ಕಂತಹ ಉತ್ತಮ ವಾಗ್ಮಿಯವರು, ಅವರಿಗೂ ನಾನು ವಂದನೆಗಳನ್ನು ಹೇಳ್ತಾ, ಇನ್ನೊಂದು ದಿ ಜರ್ನಿ ಆಫ್ ಲೈಫ್ ಅಂತ ಹೇಳಿ ಹಂಪನ ಅವ್ರ ಬಗ್ಗೆ ಒಂದು ಕೃತಿಯನ್ನು, ಫೋಟೋಗ್ರಫಿಯದ್ದು ಒಂದು ರೀತಿಯಲ್ಲಿ ಅನೇಕ ಚಿತ್ರಪಟಗಳಿರ್ತಕ್ಕಂತಹ ಪುಸ್ತಕವನ್ನು ತಯಾರು ಮಾಡಿರ್ತಕ್ಕಂತಹ ಡಾಕ್ಟರ್ ಪ್ರತಿಭಾ ವಿಶ್ವನಾಥ್ ಅವರೇ, ಪ್ರತಿಭಾ ಪಾರ್ಶ್ವನಾಥ್ ಅವರೇ, ಹಾಗೂ ಹಂಪನ ಅವರನ್ನು ಪ್ರತ್ಯೇಕವಾಗಿ ನಾನೇನು ಹೇಳಬೇಕಾದಿಲ್ಲ. ಅವರು ಈ ಒಂದು ನನ್ನ ವೇದಿಕೆಗೆ ಹೆಚ್ಚು ಸಹಾಯವನ್ನು ಮಾಡ್ತಾರೆ. ನನ್ನ 3 ಮಕ್ಕಳು ಬಂದಿದ್ದಾರೆ, ನನ್ನ ಮಗನೂ ಬಂದಿದ್ದಾನೆ ಹರ್ಷವರ್ಧನ, ನನ್ನ 2 ಹೆಣ್ಮಕ್ಕಳು ಮತ್ತು ಅನೇಕ ಸ್ನೇಹಿತರು, ಸಹೃದಯರು, ಸಂಘಟಕರು, ಹೋರಾಟಗಾರರು ಮತ್ತು ನಮ್ಮ ಆತ್ಮೀಯ ಬಂಧುಗಳು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ತುಂಬ ಕೃತಜ್ಞತಾಪೂರ್ವಕ ವಂದನೆಗಳನ್ನು ತಿಳಿಸ್ತೀನಿ. ನನಗೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ, ಈಗ ತಾನೇ ಬರಗೂರವರು ಹೇಳಿದರು, ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ, ಹೆಣ್ಣುಗಳ ಶೋಷಣೆ ನಡೀತಾ ಇದೆ, ಮರ್ಯಾದೆ ಹತ್ಯೆ ನಡೀತಾ ಇದೆ, ಇದನ್ನೆಲ್ಲ ನೋಡಿದಾಗ ನಾವೆಲ್ಲಿದ್ದೀವಿ, ಯಾತಕ್ಕೋಸ್ಕರ ಈ ಒಂದು ರೀತಿಯ ಹೋರಾಟಗಳು ನಡೀತಾ ಇದೆ, ಸಾವುಗಳು ಸಂಭವಿಸ್ತಾ ಇದೆ, ಕೊಲೆಗಳು ಸಂಭವಿಸ್ತಾ ಇದೆ, ಅತ್ಯಾಚಾರ ಆಗ್ತಾ ಇದೆ, ಇದೆಲ್ಲ ನನ್ನ ಮನಸ್ಸಿಗೆ ತುಂಬ ಆತಂಕವನ್ನು, ಭಯವನ್ನು ಮತ್ತು ಒಂದು ರೀತಿಯಾದಂತಹ ಯಾವ ಲೋಕದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನತಕ್ಕಂತಹ ತಳಮಳವನ್ನು ನನಗೆ ಅದು ಉಂಟು ಮಾಡುತ್ತೆ. ನಾನು ಹಾಗೆ ಕೂತ್ಕೊಂಡು ಆಲೋಚನೆ ಮಾಡಿದೆ, ಇದಕ್ಕೆಲ್ಲ ಬಹಳ ಮುಖ್ಯವಾದದ್ದು ನಮ್ಮ ಜನಸಂಖ್ಯಾ ಸ್ಫೋಟ. ನಮ್ಮಲ್ಲಿರ್ತಕ್ಕ ನಮ್ಮ ದೇಶದಲ್ಲಿ, ನಾನು ಕರ್ನಾಟಕವನ್ನು ಮಾತ್ರ ಕುರಿತು ಪ್ರತ್ಯೇಕವಾಗಿ ಮಾತಾಡ್ತಾ ಇಲ್ಲ, ನಮ್ಮ ಭಾರತ, ಭಾರತ ಅಂತ ಕರೀರಿ, ಇಂಡಿಯಾ ಅಂತ ಕರೀರಿ, ಏನಾದರೂ ಕರೀರಿ, ನಮ್ಮ ದೇಶ ಒಟ್ಟಿನಲ್ಲಿ, ನಮ್ಮ ದೇಶ ಏನಿದೆ ಇವತ್ತು ಚೀನಾ ದೇಶವನ್ನು ಜನಸಂಖ್ಯೆಯಲ್ಲಿ ಮೀರಿಸಿದೆ ಅನ್ನೋದನ್ನು ಕೇಳಿ ನನಗೆ ತುಂಬಾ ಆಘಾತ ಆಯಿತು. ಹಾಗಾಗಿ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದೆ, ಎಷ್ಟೇ ಅನುಕೂಲ ಸರ್ಕಾರ ಮಾಡಿಕೊಡ್ಬೋದು, ನಾವೂ ಅನುಕೂಲತೆಗಳನ್ನು ಮಾಡಿಕೊಳ್ಬೋದು, ಆದರೂ ಜನಸಂಖ್ಯೆಯ ನಿಯಂತ್ರಣ ಇಲ್ಲದೇ ಇದ್ದರೆ ನಮಗೆ ತುಂಬ ಕಷ್ಟ ಆಗುತ್ತೆ. ಮುಖ್ಯಮಂತ್ರಿಗಳು ಇಲ್ಲಿಂದ, ಕೃಷ್ಣೆಯಿಂದ ಇಲ್ಲಿಗೆ ಬಂದಿರ್ಬೋದು, ಆದರೆ ಅದಕ್ಕೆ 15 ಸಮಯ ತೊಗೊಂಡಿರುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ಒಂದು 1 ಹೋಗಬೇಕು ಅಂದರೆ 15-20 ಸಮಯ ತೆಗೆದುಕೊಳ್ಳುತ್ತೆ. ಯಾತಕ್ಕೆ? ಜನಸಂಖ್ಯೆ, ಜನಸಂಖ್ಯೆ. ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು, ಒಂದು ಕುಟುಂಬಕ್ಕೆ 2 ಮಾತ್ರ ಇರಬೇಕಷ್ಟೇ. ಅದನ್ನು ನೀವು 2025 ಪ್ರಾರಂಭ ಮಾಡಿ, 26 ಪ್ರಾರಂಭ ಮಾಡಿ, ಯಾಕೆಂದರೆ ಒಂದು ವರ್ಷಕ್ಕೆ ಮೊದಲೇ ಇದನ್ನು ಆಜ್ಞೆಯಾಗಿ ತರಬೇಕು. ನಾನು ಪ್ರಧಾನಮಂತ್ರಿಗಳಿಗಿನ್ನ ಈ ರವಾನೆ ವಿಷಯವನ್ನು ರವಾನಿಸಬೇಕು ಅಂತ ಇದ್ದೇನೆ.
ಏನೆಂದರೆ ಅವರೊಂದು ಸುಗ್ರೀವಾಜ್ಞೆಯನ್ನಾದರೂ ತಂದು ಒಂದು ಸಂಸಾರಕ್ಕೆ ಎರಡು ಮಕ್ಕಳು, ಗಂಡೇ ಇರಲಿ ಹೆಣ್ಣೆ ಇರಲಿ ಗಂಡು ಹೆಣ್ಣು ಇಬ್ಬರು ಇರ್ಬೋದು, ಆಮೇಲೆ ಮೂರನೇ ಮಗು ಆಗೋ ಹಾಗಿಲ್ಲ. ಅದಕ್ಕೆ ಒಂದೂವರೆ ವರ್ಷ ನೀವು ಟೈಮ್ ಕೊಡಿ, ಟೈಮ್ ಕೊಟ್ಬಿಟ್ಟು ಅಲ್ಲಿಂದ ಆಚೆಗೆ ಮಕ್ಕಳು ಆಗೋ ಹಾಗಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾವು ಕೆಲವು ಸತಿ ದಂಡವನ್ನು ಉಪಯೋಗಿಸ್ಬೇಕಾಗತ್ತೆ. ಸರ್ಕಾರಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಕಂಪ್ನಿಗಳಿದ್ದಾವೆ, ಕಂಪ್ನಿಗಳಿಗೆ ನೀರು ಕೊಡ್ತೀರಾ, ಎಲೆಕ್ಟ್ರಿಸಿಟಿ ಕೊಡ್ತೀರಾ, ಜಾಗ ಕೊಡ್ತೀರಾ, ಅದು ಎಲ್ಲ ಓಡಾಡೋದಕ್ಕೆ ವಾಹನ ವ್ಯವಸ್ಥೆ ಏನು ಮಾಡಿಕೊಡ್ತೀವಿ, ಯಾವುದಾದ್ರು ಒಂದು ನಿಲ್ಲಿಸಿ, ಯಾವುದಾದ್ರು ಒಂದು ಅನುಕೂಲತೆಯನ್ನು ನಿಲ್ಲಿಸಬೇಕು. ಅದು ಮೂರು ಜನ ಮಕ್ಕಳನ್ನು ಮಾಡಿಕೊಂಡ್ರೆ, ಹಾಗೆ ಸರ್ಕಾರಿ ನೌಕರರಿದ್ದಾರೆ ಒಂದು ಇಂಕ್ರಿಮೆಂಟ್ ನಿಲ್ಲಿಸಿ, ಒಂದು ಪ್ರಮೋಷನ್ ನಿಲ್ಲಿಸಿ. ನಾನು ಹೇಳೋದು ತುಂಬ ಕಠಿಣವಾಗಿ ಕಾಣ್ಬೋದು, ಆದರೆ ನಮ್ಮ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂದರೆ ಇದನ್ನೆಲ್ಲ ಮಾಡಬೇಕಾಗತ್ತೆ. ಬಿ ಪಿ ಎಲ್ ಕಾರ್ಡ್ ಇದೆ, ಅವ್ರ ಬಗ್ಗೆ ನನಗೆ ತುಂಬ ಪ್ರೀತಿ ಇದೆ. ಅವ್ರಿಗೂ ಜನಸಂಖ್ಯೆ ಜಾಸ್ತಿ ಆದರೆ ಅವ್ರಿಗೂ ನಾವು ಒಂದು ನಿಬಂಧನೆಯನ್ನು ಹಾಕಬೇಕಾಗತ್ತೆ. ಅವ್ರಿಗೂ ನಿಬಂಧನೆ ಹಾಕಿ ಈ ಒಂದು ಸವಲತ್ತನ್ನು ನಿಮಗೆ ತೆಗಿತಾ ಇದ್ದೀವಿ, ನೀವು ಒಂದು ಸಂಸಾರದಲ್ಲಿ ಎರಡು ಮಕ್ಕಳನ್ನು ಮಾಡಿಕೊಳ್ಬೇಕು. ಈಗೊಂದು ತಿಂಗಳ ಹಿಂದೆ ನೋಡಿದೆ, ಒಬ್ಬ ರೈತ ಬಡತನ ತಡೆಯಲಾರದೆ ಆತ್ಮಹತ್ಯೆ ಮಾಡಿಕೊಂಡ ಅಂತ. ಎಷ್ಟು ಜನ ಮಕ್ಕಳಿದ್ದಾರೆ ಆತನಿಗೆ? ಐದು ಜನ ಮಕ್ಕಳು. ಬಡ ರೈತ, ಕಷ್ಟ ಇದೆ, ಕೂಲಿನಾಲಿ ಮಾಡಿ ಅವರು ಬದುಕನ್ನು ನಡೆಸ್ತಾ ಇದ್ದಾರೆ, ಐದು ಮಕ್ಕಳು ಹಾಕಿರ್ಬೇಕು, ಐದು ಮಕ್ಕಳಿದ್ದಾಗ ಅದನ್ನು ಸಾಕೋದಕ್ಕೆ ಹೇಗಾಗುತ್ತೆ? ಇದು ನಾನು ಹೇಳೋದು ಎಲ್ಲರ ಬಗ್ಗೆನೂ, ಕಾರ್ಪೊರೇಟು ವ್ಯವಸ್ಥೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಲ್ಲಿಂದ ಹಿಡಿದು ಕೆಳಗಿನ ರೈತ ಇನ್ನೂ ಕೂಲಿ ಮಾಡಿ ತಿನ್ನತಕ್ಕಂಥ ಜನರ ಬಗ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಭಾಳ ಮುಖ್ಯವಾಗಿ ಆಗಬೇಕಾದದ್ದು. ನಮ್ಮ ಕರ್ನಾಟಕ ಸರ್ಕಾರವೂ ಸಹ ಇದ್ರ ಬಗ್ಗೆ ಸೂಕ್ತವಾಗಿ ಪರ್ಯಾಲೋಚನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ದೊಡ್ಡ ಮನವಿಯನ್ನು ಕಳಿಸ್ಕೊಟ್ಟು ಇದು ಜಾರಿಗೆ ಬರುವ ಹಾಗೆ ಮಾಡಬೇಕು ಅಂತ ಕೇಳ್ಕೊಳ್ತಾ ನನಗಿದು ಹೇಳಬೇಕು ಅನಿಸಿತ್ತು. ಆ ಮಾತನ್ನು ಹೇಳಿದ್ದೇನೆ, ತಾವು ಬಹುಮಟ್ಟಿಗೆ ಒಪ್ಕೊಳ್ತೀರಾ ಅಂತ ಅನಿಸುತ್ತೆ. ನನಗೆ ಕೊಟ್ಟ ಅವಕಾಶ ಮತ್ತು ನನ್ನ ಪುಸ್ತಕವನ್ನು ಪ್ರೀತಿಯಿಂದ ಬಿಡುಗಡೆ ಮಾಡಿರತಕ್ಕಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅದೇ ರೀತಿಯಲ್ಲಿ ಮಾತಾಡಿರತಕ್ಕಂತಹ ಜಿ ಎನ್ ಮೋಹನ್ ಮತ್ತು ಚಿಂತಕ ಬರಗೂರವರಿಗೆ ಮತ್ತೊಮ್ಮೆ ವಂದಿಸಿ, ತಾವೆಲ್ಲ ಇಷ್ಟು ನಿಶ್ಶಬ್ದವಾಗಿ ನಮ್ಮ ಮಾತುಗಳನ್ನು ಕೇಳ್ತಾ ಸಮಾರಂಭದಲ್ಲಿ ಭಾಗಿಯಾಗಿದ್ದೀರಾ, ತಮಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.